ಜೆಡಿಎಸ್ ಮತ್ತು ಬಿಜೆಪಿ ನಾಯಕರ ವಿರುದ್ಧ ಕಾಂಗ್ರೆಸ್ಸಿನ ನಾಯಕರು ವಿಪರೀತವಾದ ಮಾತಿನ ಮತಾಪುಗಳನ್ನು ಸಿಡಿಸಿಕೊಂಡಿದ್ದಾರೆ ಅಯ್ಯೋ ಈ ನನ್ನ ಮಕ್ಕಳು ಮತ್ತೆ ಶುರು ಮಾಡಿದ್ರೆ ಸಾಯ್ತಾ ಇರ್ತಾರೆ ಸರ್ಕಾರಿ ಕೆಲಸದಲ್ಲಿ ಇದ್ದವರು ರಿಟೈರ್ಡ್ ಆದಮೇಲೆ ಇಲ್ಲಿ ಕರ್ಕಬಂದು ನಿಲ್ಲಿಸ್ಬಿಟ್ಟಿದ್ದಾರೆ ಅವರು ಬಿಜೆಪಿಯವರು ನಿಲ್ಲಿಸಿಲ್ಲ ಅವ್ರಿಗೆ ಯಾರು ಕ್ಯಾಂಡಿಡೇಟ್ಗಳು ಸಿಕ್ಕಲಿಲ್ಲ ಅದಕ್ಕೆ ದೇವೇಗೌಡ ನಳೀಯ ಅಂತೇಳಿ ಕರ್ಕಬಂದು ನಿಲ್ಲಿಸ್ಬಿಟ್ಟಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಭಾಷಣ ಮಾಡುವಾಗ ಭರದಲ್ಲಿ ಬೆಂಗಳೂರು ಗ್ರಾಮಾಂತರದ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಬಗ್ಗೆ ಏಕವಚನವನ್ನ ಬಳಸಿದ್ದ ದೇವೇಗೌಡರು ಬರೀ ಸುಳ್ಳೆ ಹೇಳಕ್ ಶುರು ಮಾಡಬೇಕಿದ್ದಾರೆ ಈಗ ಬರೀ ಸುಳ್ಳು ಪ್ರಧಾನಿ ಮೋದಿ ಜೊತೆಗೆ ಪ್ರಧಾನಿ ಮಾಜಿ ಪ್ರಧಾನಿ ದೇವೇಗೌಡರನ್ನು ಸುಳ್ಳುಗಾರ ಎಂದು ಜರೆದಿದ್ದಾರೆ ನರೇಂದ್ರ ಮೋದಿಯವರು ಸುಳ್ಳುಗಾರ ಇನ್ನೊಬ್ರು ಸುಳ್ಳು ಇದ್ದಾರೆ ಎಂದಿನಂತೆ ನಾವು ಮಾತಾಡೋದೇ ಹಾಗೆ ಅಂತ ಅವರು ಡಿಪೆಂಡ್ ಮಾಡಬಹುದೇನೋ ಬಟ್ ಇಫ್ ಇ ಡಸ್ ನಾಟ್ ಅವಾಯ್ಡ್ ದಿಸ್ ಯು ಯೋ ನಿಮ್ಮ ನಿಮ್ಮಲ್ಲಿ ವಿಲ್ ಗೆಟ್ ಇನ್ ಟು ಟ್ರಬಲ್ ಅಷ್ಟು ಮಾತ್ರ ಹೇಳ್ತೀನಿ ಭಾಷೆ ಬಳಕೆಯಲ್ಲಿ ಅದರಲ್ಲೂ ಬಹುಮುಖ್ಯವಾಗಿ ಕೆಲ ತುಂಬ ಸೂಕ್ಷ್ಮ ಕ್ಷೇತ್ರಗಳಲ್ಲಿ ಹೆಚ್ಚು ಕಡಿಮೆ ಯಾರಾದರೂ ಮಾಡಿಕೊಂಡರೆ ಅನುಭವಿಸುತ್ತೀರಿ ಒಗ್ಗಟ್ಟಿಂದ ಮೇಕೆದಾಟು ಹೋರಾಟ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಗೌಡ್ರೆ ಈ ಜನ ದಂಡ್ರೆ ಯಾರು ಇಲ್ಲ ಚುನಾವಣೆ ಹೊತ್ತಲ್ಲಿ ಮೇಕೆದೋಟು ಬೇಕೆದಾಟು ಯೋಜನೆ ಜಾರಿ ಮಾಡಿಸ್ತೀವಿ ಅಂತಿರುವ ಮಾಜಿ ಪ್ರಧಾನಿ ದೇವೇಗೌಡರನ್ನ ಡಿ ಸಿ ತರಾಟೆಗೆತ್ತುಕೊಂಡಿದ್ದಾರೆ ಯಾಕೆ ನೀವು ಚುನಾವಣೆ ಟೈಮಲ್ಲೇ ಪಾದಯಾತ್ರೆ ಮಾಡಿದ್ದಿದ್ದು ಅದಾದ ಮೇಲೆ ನೀವು ಸೈಲೆಂಟ್ ಕೂತಿರೋದು ಆಗಲ್ಲ ಅಂತ ಗೊತ್ತಿದ್ರು ಮಾಡಿದ್ರಿ ಅಷ್ಟೇ ನೀವು ಮಾಡಿದ್ರಿ ಅವರು ಮಾಡಿದ್ರು ಈ ಮೇಕೆದಾಟದ ಯೋಜನೆ ನ್ಯಾಯಾಲಯದಲ್ಲಿ ನಮಗೆ ನ್ಯಾಯ ಸಿಗ್ತದೆ ಈ ನೀರಿಗೋಸ್ಕರ ಹೋರಾಟ ಮಾಡ್ತಾ ಇದ್ದೇವೆ ನಮ್ಮ ನೀರು ನಮ್ಮ ಹಕ್ಕು ಈ ಹೋರಾಟ ಹೆಜ್ಜೆಯನ್ನ ನಮ್ಮ ಜನ ನೀವೆಲ್ಲ ಸೇರಿ ಹೆಜ್ಜೆ ಹಾಕಿ ಈ ದೇಶಕ್ಕೆ ಒಂದು ದೊಡ್ಡ ತ್ಯಾಗವನ್ನು ಮಾಡಿದ್ದೀರಿ ಇದನ್ನ ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ ನೀವು ಚುನಾವಣಾ ಪೂರ್ವದಲ್ಲಿ ಇದನ್ನು ಮಾಡಿದ್ರಿ ಏನದೇನೋ ಪಾತಯಾತ್ರೆ ಅವತ್ತು ಇದೇ ಹೇಳ್ತಿದ್ವಿ ಆಗಲ್ಲ ಈಗ ಇವ್ರು ಹೇಳ್ತಿದ್ದಾರೆ ಅದಕ್ಕೆ ಎಲ್ಲರೂ ಪಕ್ಷಾತೀತವಾಗಿ ಮಾಡಬಡಣ ಅಂತ ಆಗಲ್ಲ ನೀವು ಪಕ್ಷಾತೀತವಾಗಿ ಆದರೆ ಏನರಪ್ಪ ಇನ್ನೊಂದು ನೆರೆಯ ರಾಜ್ಯ ಪಕ್ಷಾತೀತವಾಗಿ ಚಿಂತನೆ ಮಾಡೋ ಸ್ಟೇಜಲ್ಲಿ ಇಲ್ಲ ಉತ್ತರ